ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ, ಸುಸ್ವಾಗತ. ಮುಂದಿನ ತಿಂಗಳು ನಿಮಗೆ ಹಣ ಬರಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ಇದನ್ನು ಮಾಡಬೇಕು. ಏನು ಮಾಡಬೇಕು ಏನೋ ತಡೆಯಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಮೇಜರ್ ಆಗಿ ಇಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿಲ್ಲ, ಅದೇ ರೀತಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಅದೇ ರೀತಿ NPCI ಆಗಿಲ್ಲ. ನಾನಾ ದೋಷಗಳಿರೋ ಕಾರಣ ಕೆಲ ಮಹಿಳೆಯರಿಗೆ ಇದನ್ನು ಅಮೌಂಟ್ ಬರೋದಿಲ್ಲ. ಇಲ್ಲಿ ಯಾರೂ ಆಗಿಲ್ಲ ಅವ್ರಿಗೆ NPCI ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಅದೇ ರೀತಿ ಯಾರು ಕೂಡ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪಾವತಿದಾರರು ಇಲ್ಲ, ಅವರಲ್ಲಿ ನಿಮ್ಮ ಲೀಸ್ಟ್ಲಿ ನಿಮ್ಮ ಹೆಸರಿದ್ರೆ ಅದನ್ನು ದಯವಿಟ್ಟು ಹೋಗಿ ತೆಗೆಸ್ಕೊಂಡು ಹೋಗಿ ನೀವು ಶಿಶು ಅಭಿವೃದ್ಧಿ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಿ ನಿಮ್ಮ ಹೆಸರನ್ನು ಕೂಡ ತೆಗೆದ್ರೆ ಅಂಥವರಿಗೆ ಬರ್ತದೆ. ಇದನ್ನೆಲ್ಲ ಹೊರತುಪಡಿಸಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗಳಿಗೆ ಸಲ್ಲಿಸಿದ ಅರ್ಜಿ ಪುರಾವೆಯಲ್ಲಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸ್ಥಳೀಯ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಖಾತೆಗೆ ಯಾಕೆ ಹಣ ಜಮಾ ಆಗಿಲ್ಲ ಅಂತೇಳಿ ನೀವು ಪರಿಹಾರ ಮಾಡ್ಕೋಬೇಕು ಅಂತೇಳಿ ಸರ್ಕಾರದಿಂದ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತೆಗೆದುಕೊಂಡು ಯಾಕೆ ನನಗೆ ಅಮೌಂಟ್ ಬಂದಿಲ್ಲ ಏನು ಕಾರಣ ಅಂತ ನೋಡ್ಕೊಳ್ಳಿ. ಇನ್ ಕೇಸ್ NPCI ಮ್ಯಾಪಿಂಗು, ಆಧಾರ್ ಕಾರ್ಡ್ ಲಿಂಕು, ರೇಷನ್ ಕಾರ್ಡ್ ಈ KYC ಆಗಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಎಲ್ಲ ಆಗಿ ಯಾಕೆ ಬರಲಿಲ್ಲ ಅಂದರೆ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ನಂತರ ನಿಮ್ಮದು ಟ್ಯಾಕ್ಸ್ ಪೇಯರ್ಸ್ ಲಿಸ್ಟಲ್ಲಿ ನಿಮ್ಮದು ಹೆಸರಿದ್ದರೆ ಅದನ್ನು ಶಿಶು ಅಭಿವೃದ್ಧಿ ಇಲಾಖೆ ಒಂದು ನೋಟಿಫಿಕೇಷನ್ ಮೂಲಕ ಹೋಗಿ ಅಲ್ಲಿ ಭೇಟಿ ನೀಡಿ ನೀವು ಅಲ್ಲಿ ಒಂದು ಅರ್ಜಿಯನ್ನು ಕೂಡ ಕೊಟ್ಟು ನಂತರ ನಿಮ್ಮ ಲಿಸ್ಟಲ್ಲಿ ತೆಗೆದುಹಾಕಿದ ನಂತರ ನಿಮಗೆ ಅಮೌಂಟ್ ಕೂಡ ಬರ್ತದೆ ಅಂತ ಹೇಳಿದ್ದಾರೆ. ಸಮಸ್ಯೆ ಎಲ್ಲಿದೆ ಅಂತ ತಿಳಿದುಕೊಳ್ಳಲು ಪರಿಹಾರವನ್ನು ಹುಡುಕದೆ ಮಾಡಿದರೆ ಯಾವುದು ಕೂಡ ಪರಿಹಾರ ಆಗೋದಿಲ್ಲ. ಇದಕ್ಕಾಗಿ ನೀವು ಈ ರೀತಿ ಮಾಡಬೇಕಾಗುತ್ತೆ. ಆರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದ್ದು ನಿಮ್ಮ ಖಾತೆಯಲ್ಲಿ ಸಮಸ್ಯೆ ಇದ್ದರೆ ಬೇಗನೆ ಅದನ್ನು ಬೇಗನೆ ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಅಮೌಂಟನ್ನು ಕೂಡ ಪಡೆದುಕೊಳ್ಳಬಹುದು ಅಂತೇಳಿ ತಿಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.